ಶನಿ ಎಂಬುದು ನವಗ್ರಹಗಳಲ್ಲೊಬ್ಬನಾದ ದೇವತೆಯ ಹೆಸರು. ಎಸ್ ವೀಕ್ಷಕರೇ, ಏನಿದು ಸ್ಟೋರಿ ಅಂತೀರಾ? ಹಾಗಾದ್ರೆ ಈ ಕಂಪ್ಲೀಟ್ ವಿಡಿಯೋ ನೋಡಿ. ಈಶ್ವರ ಶಬ್ದವನ್ನು ಕೊನೆಯಲ್ಲಿ ಜೋಡಿಸಿದರೆ ಶನೀಶ್ವರ ಎಂಬ ನಾಮವಾಗುವುದು. ಗ್ರಹಗಳಲ್ಲಿ ಬಹಳ ವಿಳಂಬ ಮಂದಗತಿಯಿಂದ ಸಂಚರಿಸುವವನೇ ಶನಿ. ಏಕೆಂದರೆ ಆತನ ಸಂಚಾರ ಪಥವೇ ಬಹಳ ದೊಡ್ಡದ್ದು. ಆದ್ದರಿಂದ ಚಂದ್ರನು ಎರಡೂವರೆ ದಿನಗಳಲ್ಲಿ ಒಂದು ರಾಶಿಯನ್ನು ದಾಟಿದರೆ ಶನಿಯು ಅದನ್ನು ದಾಟಲು ಎರಡೂವರೆ ವರ್ಷಗಳ ಕಾಲವೇ ಬೇಕಾಗುವುದು. ಹೀಗೆ ಗ್ರಹಗಳಲ್ಲಿ ಬಹಳ ಮಂದಗತಿ ಯಾವನದ ಶನಿಯನ್ನು ಮಂದನೆಂಬ ಹೆಸರಿನಿಂದಲೂ ಕರೆಯುತ್ತಾರೆ. ಉಳಿದ ಗ್ರಹಗಳೆಲ್ಲರೂ ಅತಿ ಶೀಘ್ರಗತಿಯಾದ ಚಂದ್ರನಿಗೂ ಅತಿ ಮಂದಗತಿಯಾದ ಶನಿ ನಡುವಿನ ಕಾಲವ್ಯವಧನದಲ್ಲಿ ಒಂದೊಂದು ರಾಶಿಯನ್ನು ದಾಟುತ್ತಾರೆ. ಜ್ಯೋತಿಷ್ಯ ಸಿದ್ಧಾಂತದಂತೆ ಶನಿಗೆ ವಕ್ರಗತಿಯೂ ಉಂಟು. ಎಂದರೆ ನಕ್ಷತ್ರಗಳ ಪಾದಗಳನ್ನು ದಾಟುವಾಗ ಕೆಲವು ಸಲ ಹಿಂದಕ್ಕೆ ಬರುತ್ತಾನೆ. ಸೂರ್ಯಚಂದ್ರರಿಗೆ ಮಾತ್ರ ವಕ್ರಗತಿ ಇರುವುದಿಲ್ಲ. ಆದ್ದರಿಂದಲೇ ಸೋಮವಾರದ ನಂತರ ಮಂಗಳವಾರವೇ ಹೊರತು ಮತ್ತೆ ಭಾನುವಾರ ಬರುವುದಿಲ್ಲ. ಅಂತೂ ಮೆಲ್ಲಗೆ ದಾಟುವ ಶನೇಶ್ವರನನ್ನು ಸಂಸ್ಕೃತ ಭಾಷೆಯಲ್ಲಿ ಶನ್ಯಾಚರತಿ ಇತಿ ಶನೈಶ್ವರ್ ಎಂದು ಕರೆಯುತ್ತಾರೆ. ಈ ದೇವತೆಯನ್ನು ಕುರಿತು ಶನಿವಾರದ ದಿನ ಪೂಜೆಯನ್ನು ಮಾಡುತ್ತಾರೆ. ಶನಿ ಮಹಾತ್ಮವೆಂದು ಈಗ ಪ್ರಸಿದ್ಧವಾಗಿರುವ ವಿಕ್ರಮಾದಿತ್ಯನ ಕಥೆ ಈವರೆಗೂ ನನಗೂ ಯಾವ ಪುರಾಣ ಗ್ರಂಥಗಳಲ್ಲಿಯೂ ದೊರೆತಿಲ್ಲ. ನಿಬಂಧಕಾರರು ವಿಕ್ರಮಾದಿತ್ಯನ ಕಥೆಯನ್ನು ಪ್ರಸ್ತಾಪಿಸಿಲ್ಲ. ಅಂದರೆ ಕನ್ನಡದಲ್ಲಿ ಗದ್ಯ ಪದ್ಯ ನಾಟಕಗಳ ಮಧ್ಯದಿಂದ ಪ್ರಸಿದ್ಧವಾಗಿರುವ ಈ ಕಥೆ ಮೂಲವೇನೆಂಬುದನ್ನು ತಿಳಿಯುವುದು ಸ್ಕಂದ ಪುರಾಣದಲ್ಲಿ ದಶರಥ ಮಹಾರಾಜನು ಶನಿ ಮಹಾತ್ಮನನ್ನು ಆರಾಧನೆ ಮಾಡಿ ವರವನ್ನು ಪಡೆದುಕೊಂಡ ವಿಚಾರವಾಗಿ ಕಥೆಯೊಂದು ನಿಬಂಧಕಾರರು ತಿಳಿಸಿದ್ದಾರೆ. ಅದಕ್ಕೆ ಅನುಗುಣವಾಗಿಯೇ ಈಗ ಪ್ರಸ್ತಾಪಿಸುವೆನು. ಪೂಜಾ ವಿಧಾನವನ್ನು ಸಂಕ್ಷೇಪವಾಗಿ ಹೀಗೆ ತಿಳಿಸಿದೆ. ಶ್ರವಣ ಮಾಸದ ಶನಿವಾರಗಳಲ್ಲಿ ಅಥವಾ ಜಯಂತಿಯೊಂದು ಈ ವ್ರತವನ್ನು ಮಾಡಬೇಕು. ಬೆಳಗ್ಗೆ ಸ್ನಾನ ಮಾಡಿ ಬನ್ನಿ ಮರದ ಬುಡ ಅಥವಾ ಅರಳಿ ಮರದ ಬುಡದಲ್ಲಿ ಶನಿಯನ್ನು ಪೂಜಿಸಬೇಕು. ಎಳ್ಳಿನ ರಾಶಿಯ ಮೇಲೆ ಬಿಲ್ಲಿನ ಆಕಾರದ ಚಿತ್ರವನ್ನು ಬರೆದು ನೀಲರತ್ನದಿಂದ ಅಲಂಕೃತವಾದ ಚಿನ್ನದ ಶನಿ ಪ್ರತಿಮೆಯನ್ನು ಸ್ಥಾಪಿಸಿ ಪೂಜೆ ಮಾಡಬೇಕು. ಇದರಿಂದ ಒಳ್ಳೆಯದಾಗುತ್ತದೆ. ಅನಂತರ ಎಳ್ಳು ಉದ್ದಿನ ಅನ್ನ ಭಕ್ಷ್ಯಗಳನ್ನು ನೈವೇದ್ಯ ಮಾಡಿ ಪೂಜೆ ಮುಗಿಸಬೇಕು. ಶನಿದೇವರ ಪ್ರತಿಮೆಯನ್ನು ದಾನ ಮಾಡಬೇಕು. ನಂತರ ದಶರಥನನ್ನು ಮಾಡಿ ಶನಿಸೂತ್ರವನ್ನು ಪಠಿಸಬೇಕು. ತೇತ್ರಯುಗದಲ್ಲಿ ದಶರಥ ಮಹಾರಾಜನು ರಾಜಭಾರ ಮಾಡುತ್ತಿರುವ ಕಾಲಕ್ಕೆ ಜ್ಯೋತಿಷ್ಯರು ತಿಳಿಸಿದಂತೆ ಶನಿಗ್ರಹವು ರೋಹಿಣಿ ಶಕಟಭೇದವೆಂಬ ದುರ್ಯೋಗವನ್ನುಂಟು ಮಾಡಲಿರುವುದರಿಂದ 12 ವರ್ಷಗಳ ಕಾಲ ದುರ್ಭಿಕ್ಷ ಸಂಭವಿಸುತ್ತದೆ ಎಂದು ಗೊತ್ತಾಯಿತು. ಆಗ ರಾಜನು ತನ್ನ ಆತ್ಮಶಕ್ತಿಯಿಂದ ಶನಿಮಂಡಲಕ್ಕೆ ಪಯಣ ಮಾಡಿ ಆತನ ಸಂಚಾರ ಪಥಕ್ಕೆ ಅಡ್ಡಲಾಗಿ ನಿಂತು ಸಮಾಸ್ತ್ರವನ್ನು ಹಿಡಿದನು. ಶನಿ ಮಹಾರಾಯನು ಈ ಚಕ್ರವರ್ತಿಯ ಪರಾಕ್ರಮಕ್ಕೆ ಮೆಚ್ಚಿ ತನ್ನ ಸಂಚಾರ ಪಥವನ್ನು ಬದಲಾಯಿಸುವುದಾಗಿ ತಿಳಿಸಿದನು. ಕೂಡಲೇ ರಾಜನು ಪರಮಶಕ್ತಿಯಿಂದ ಶನಿಯನ್ನು ಸುತ್ತಿಸಿದನು. ಶನಿ ಮಹಾರಾಜನು ಪರಮ ತಪಸ್ವಿ ಮಹಾಜ್ಞಾನಿಯು, ಆದ್ದರಿಂದ ಬಂಡಕಲ ಶರೀರವುಳ್ಳವನು. ಇದು ರಾಜರುಗಳು ಮಹಾ ತಪಸ್ವಿಗಳಾದ ಪೀಠಾಧಿಪತಿಗಳಿಗೆ ಅನ್ವಯಿಸುವುದು. ಏಕೆಂದರೆ ಯಾರ ಮೇಲೂ ಅಂಥವರ ದೃಷ್ಟಿ ಬೀಳಬಾರದು. ಶನಿಯು ಅಂತ ಮಹಾಮಯಿಯೇ ಆಗಿರುವನು. ಕಶ್ಯಪರ ಮಗನಾದ ಸೂರ್ಯ ಪುತ್ರನೇ ಇತನು. ಇತ್ಯಾದಿ ರೂಪದ ದಶರಥನ ಸೂತ್ರವು ಶನಿ ಮಹಾತ್ಮನನ್ನು ಸಂತೋಷಗೊಳಿಸುತ್ತದೆ. ಆದ್ದರಿಂದ ಶನಿವ್ರತ ಮಾಡುವವರು ದಶರಥ ಕೃತ ಶನಿ ಸೂತ್ರವನ್ನು ಪಠಿಸಬೇಕು. ಎಸ್ ವೀಕ್ಷಕರೇ, ಈ ಶನಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.